ದೇಶಾದ್ಯಂತ ಎನ್ಐಎ ಅಧಿಕಾರಿಗಳಿಂದ ಸರ್ಜಿಕಲ್ ಸ್ಟ್ರೈಕ್ ನಡೆಸಲಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಪಿಎಫ್ಐ 5 ವರ್ಷಗಳ ಕಾಲ ಬ್ಯಾನ್ ಆಗಿದೆ. ಆಪರೇಷನ್ ಆಕ್ಟೋಪಸ್ ನಡಿ ಎನ್ಐಎನಿಂದ ಭರ್ಜರಿ ಭೇಟಿಯಾಗಿದೆ. ದೇಶದಲ್ಲಿ 5 ವರ್ಷಗಳ ಕಾಲ ಪಿಎಫ್ಐ ಬ್ಯಾನ್ ಮಾಡಿ ಅಂತ ಕೇಂದ್ರ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಸತತ 5 ದಿನಗಳ ಕಾಲ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ದಾಳಿ ನಡೆಸಿದ ಬೆನ್ನಲ್ಲೇ ಇದೀಗ ಮಹತ್ವದ ನಿರ್ಧಾರವನ್ನೊಂದನ್ನ ಕೈಗೊಂಡಿದ್ದಾರೆ. ಕೊನೆಗೂ ಪಿಎಫ್ಐ ಹಾಗೂ ಅದರ ಅಂಗ ಸಂಸ್ಥೆಗಳನ್ನ ಬ್ಯಾನ್ ಮಾಡಿದೆ ಕೇಂದ್ರ ಸರ್ಕಾರ. ಕಾನೂನುಬಾಹಿರ ಚಟುವಟಿಕೆಯಲ್ಲಿ ಸಕ್ರಿಯ ಆರೋಪದ ಹಿನ್ನೆಲೆ ಪಿಎಫ್ಐ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಿಷೇಧಿಸುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಯಾವ್ಯಾವ ಸಂಘಟನೆಗಳು ಬ್ಯಾನ್ ಅನ್ನೋದನ್ನ ನೋಡೋದಾದ್ರೆ ಪಿಎಫ್ಐ ಹಾಗೂ ಅದರ ಅಂಗ ಸಂಸ್ಥೆಗಳೇನಿದೆ ಇದು ಸುಮಾರು 5 ವರ್ಷಗಳ ಕಾಲ ಬ್ಯಾನ್ ಮಾಡಲಾಗಿದೆ. ರಿಹ್ಯಾಬ್ ಇಂಡಿಯಾ ಫೌಂಡೇಶನ್, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, ಆಲ್ ಇಂಡಿಯಾ ಇಮಾಮ್ಸ್ ಕೌನ್ಸಿಲ್, ನ್ಯಾಷನಲ್ ಕಾನ್ಫೆಡರೇಷನ್ ಹ್ಯೂಮನ್ ರೈಟ್ಸ್ ಹಾಗೂ ನ್ಯಾಷನಲ್ ವುಮೆನ್ಸ್ ಫ್ರಂಟ್, ಜೂನಿಯರ್ ಫ್ರಂಟ್, ಏನು ಎಂಪವರ್ ಇಂಡಿಯಾ ಫೌಂಡೇಶನ್, ಇದೆಲ್ಲ ಪಿಎಫ್ಐನ ಅಂಗ ಸಂಸ್ಥೆಗಳು. ಪಿಎಫ್ಐ ಹಾಗೂ ಅದರ ಅಂಗ ಸಂಸ್ಥೆಗಳು 5 ವರ್ಷಗಳ ಕಾಲ ಬ್ಯಾನ್ ಆಗಿದೆ. ರಿಹ್ಯಾಬ್ ಫೌಂಡೇಶನ್, ಕೇರಳ ಸಂಘಟನೆಗಳು ಇವೆಲ್ಲ ಬ್ಯಾನ್ ಆಗಿದೆ. 5 ವರ್ಷಗಳ ಕಾಲ ನಿಷೇಧವನ್ನ ಹೇರಲಾಗಿದೆ. 2006ರಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿಎಫ್ಐ ಏನಿದೆ, 2006ರಲ್ಲಿ ಕೇರಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪಿಸಲಾಯಿತು. ಮುಖ್ಯ ಉದ್ದೇಶ ಏನಂದ್ರೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ. ಆದ್ರೆ ಸಮಾಜ ಸ್ವಾಸ್ಥ್ಯವನ್ನ ಕದಡುವ ಕೆಲಸ ಆಗ್ತಾ ಇದೆ. ಹಲವಾರು ರಾಜ್ಯಗಳಲ್ಲಿ ಗಲಭೆಗೆ ಸಂಚನ ರೂಪಿಸಲಾಗಿದೆ. ಇದೆಲ್ಲ ಈ ಎನ್ಐಎ ಅಧಿಕಾರಿಗಳ ದಾಳಿ ವೇಳೆ ಮಾಹಿತಿ ಸಿಕ್ಕಿತ್ತು. ಇಡಿ ಹಾಗೂ ಎನ್ಐಎ ಅಧಿಕಾರಿಗಳು ಇದ್ರ ಬಗ್ಗೆ ತನಿಖೆಯನ್ನ ನಡೆಸಿದ್ರು. ತನಿಖೆ ನಡೆಸಿ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಿದ್ರು. ಇದ್ರ ಬೆನ್ನಲ್ಲೇ ಇದೀಗ ಪಿಎಫ್ಐ ಬ್ಯಾನ್ ಆಗಿದೆ. 5 ವರ್ಷಗಳ ಕಾಲ ಪಿಎಫ್ಐ ಅನ್ನ ಬ್ಯಾನ್ ಮಾಡುವಂತೆ ಕೇಂದ್ರ ಗೃಹ ಇಲಾಖೆ ಅಧಿಸೂಚನೆಯನ್ನ ನೀಡಿದೆ. ಏನೋ ಕೇಂದ್ರದ ಅಧಿಸೂಚನೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕೇಂದ್ರ ಸರ್ಕಾರ ಹೊರಡಿಸಿರುವ ಅಧಿಸೂಚನೆಯಲ್ಲಿ 14 ಪ್ರಮುಖಾಂಶಗಳನ್ನ ಹೇಳಲಾಗಿದೆ. ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ 1860 ಅಡಿಯಲ್ಲಿ ಪಿಎಫ್ಐ ನೋಂದಾಯಿತವಾಗಿದೆ. ಸಮಾಜದ ಕೆಳವರ್ಗ ಜನರನ್ನ ತಲುಪಲು ಸ್ಥಾಪನೆಯಾದ ಸಂಘಟನೆ ಇದಾಗಿತ್ತು. ದೇಶದ ಸಮಗ್ರತೆ, ಸಾರ್ವಭೌಮತೆ ಮತ್ತು ಭದ್ರತೆಗೆ ಆತಂಕ ಉಂಟು ಮಾಡ್ತಾ ಇದೆ ಈ ಪಿಎಫ್ಐ. ಸಾಂವಿಧಾನಿಕ ವ್ಯವಸ್ಥೆಗೆ ಅಗೌರವ ತರುವಂತೆ ಸಂಘಟನೆಯ ವರ್ತನೆ ಇದೆ, ಹೀಗಾಗಿ ಬ್ಯಾನ್ ಮಾಡಲಾಗಿದೆ. ಇದು ಒಂದು ಕಾರಣ. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರುವ ಆರೋಪ ಕೇಳಿ ಬಂದಿದೆ. ಉಗ್ರವಾದಕ್ಕೆ ಪಿಎಫ್ಐ ಹಾಗೂ ಅಂಗ ಸಂಸ್ಥೆಗಳಿಂದ ಬೆಂಬಲ ವ್ಯಕ್ತವಾಗಿರೋ ಹಿನ್ನೆಲೆ ಇದರ ಬಗ್ಗೆ ಆರೋಪ ಕೂಡ ಕೇಳಿ ಬಂದಿತ್ತು. ಇದು ಒಂದು ಕಾರಣ. ಪಿಎಫ್ಐ ಸಂಸ್ಥಾಪಕ ಸದಸ್ಯರ ಪೈಕಿ ಹಲವರು ಸಿಮಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಇದು ಒಂದು ಪಿಎಫ್ಐ ಬ್ಯಾನ್ಗೆ ಕಾರಣ. ಇನ್ನು ಪಿಎಫ್ಐಗೆ ಬಾಂಗ್ಲಾದ ಜಮಾತ್ ಉಲ್ ಮುಜಾಹಿದ್ದೀನ್ ಸಂಘಟನೆಯೊಂದಿಗೆ ನಂಟು ಇರೋ ಮಾಹಿತಿ ತಿಳಿದು ಬಂದಿದೆ. ಐಸಿಸ್ ಹಾಗೂ ಇತರ ಜಾಗತಿಕ ಇಸ್ಲಾಮಿಕ್ ಸಂಘಟನೆಗಳೊಂದಿಗೆ ನಂಟಿರುವ ಪುರಾವೆ ಕೂಡ ಲಭ್ಯವಾಗಿದೆ. ಜಾಗತಿಕ ಭಯೋತ್ಪಾದನಾ ಸಂಘಟನೆಗೆ ಸದಸ್ಯರು ಸೇರಿಸುವ ಬಗ್ಗೆ ಕೂಡ ದಾಖಲು ಸಿಕ್ಕಿದೆ. ಈ ಎನ್ಐಎ ಅಧಿಕಾರಿಗಳೇನು ದಾಳಿ ಮಾಡಿದ್ರು, ಈ ಸಂದರ್ಭದಲ್ಲಿ ಹಲವಾರು ದಾಖಲೆಗಳು ಸಿಕ್ಕಿದೆ. ಇದರಲ್ಲಿ ಐಸಿಸ್ ಉಗ್ರರ ಜೊತೆ ಕಾಂಟ್ಯಾಕ್ಟ್ ಇರೋದು, ಅವ್ರ ಜೊತೆ ನಂಟು ಹೊಂದಿರೋ ಮಾಹಿತಿ, ದಾಖಲೆಗಳು ಸಿಗತ್ತೆ, ಪುರಾವೆಗಳು ಸಿಗತ್ತೆ. ದೇಶದಲ್ಲಿ ದುಷ್ಕೃತ್ಯ ನಡೆಸಲು ಸ್ಫೋಟಕಗಳ ಸಂಗ್ರಹ ತಯಾರಿಸಿದರ ಬಗ್ಗೆ ಕೂಡ ದಾಖಲೆ ಸಿಕ್ಕಿದೆ.